ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಶ್ವಿನ್ ಶೆಟ್ಟಿ ಅಂತ ನಾನು ನ್ಯಾಸ್ಟೋ ಸಿ ಎಮ್ ಐ ಹಾಸ್ಪಿಟಲ್ ಹೆಬ್ಬಾಲಿದ್ದು ಆಫ್ಥರ್ಮಾಲಜಿ ಡಿಪಾರ್ಟ್ಮೆಂಟಿದ್ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇವತ್ತು ನಿಮ್ಮ ಜೊತೆ ಒಂದೆರಡು ನಿಮಿಷ ನಾನು ಗ್ಲೋಕೋಮಾದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಗ್ಲೋಕೋಮಾ ಅನ್ನೋದೊಂದು ಕಾಯಿಲೆ ಇಸ್ ವೆರಿ ಪ್ರೆವೆಲೆಂಟ್ ಇನ್ ಇಂಡಿಯಾ ಅಂದರೆ ಆಲ್ಮೋಸ್ಟು ಟ್ವೆಲ್ ಮಿಲಿಯನ್ ಜನ ಇಂಡಿಯಾದಲ್ಲಿ ಗ್ಲೋಕೋಮಾದಿಂದ ಸಫರ್ ಆಗ್ತಾ ಇದ್ದಾರೆ ಗ್ಲೋಕೊಮಾ ಕಾಯಿಲೆ ತೊಂದರೆ ಏನಂದರೆ ಅದರದ್ದು ಸಿಂಪ್ಟಮ್ಸು ತುಂಬ ಲೇಟ್ ತನಕ ಗೊತ್ತಾಗೋದಿಲ್ಲ ದೃಷ್ಟಿ ಚೆನ್ನಾಗೇ ಇರುತ್ತೆ ಜನರು ಓಡಾಡ್ತಿರ್ತಾರೆ ಬಟ್ ಬೇರೆ ಯಾವುದೋ ಕಾರಣಕ್ಕೆ ನಮ್ಮ ಹತ್ರ ಚೆಕಪ್ಗೆ ಬಂದಾಗ ಗ್ಲೋಕೋಮಾ ಇದೆ ಅಂತ ಗೊತ್ತಾಗುತ್ತೆ ಅದು ಕಾರಣ ಏನಂದರೆ ಗ್ಲೋಕೊಮದಲ್ಲಿ ಸೆಂಟರ್ ವಿಷನ್ ಇರುತ್ತಲ್ಲ ಅದು ಲಾಸ್ಟ್ ಸ್ಟೇಜ್ ತನಕ ಚೆನ್ನಾಗಿರುತ್ತೆ ವಿಷನ್ ಸೈಡಿಂದ ಕಮ್ಮಿ 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 ಹಾಕೊಂಡು ಬಂದುಬಿಟ್ಟು ಆಮೇಲೆ ಇಷ್ಟೇ ಉಳ್ಕೊಂಡ್ಬಿಡುತ್ತೆ ಸೊ ಆ ಕಾರಣದಿಂದ ಅದರದ್ದು ಡಿಟೆಕ್ಷನ್ ತುಂಬ ಲೇಟಾಗಿಬಿಡುತ್ತೆ ಅದ್ರ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನಂದರೆ ಜನರಲ್ಲಿ ಅದರ ಆಗಿ ಈ ಕಾಯಿಲೆ ಬಗ್ಗೆ ಜಾಸ್ತಿ ಜಾಗೃತಿ ಇಲ್ಲ ಗ್ಲಾಕೋಮಾ ಬಿ ಪಿ ಶುಗರಿಂದ ಆಗೋದಿಲ್ಲ ಬಿ ಪಿ ಶುಗರ್ ಕಾಂಪ್ಲಿಕೇಶನ್ಸಿಂದ ಗ್ಲಾಕೋಮಾ ಆಗತ್ತೆ ಕೆಲವು ಸರಿ ಬಟ್ ಇಟ್ ಈಸ್ ಅ ಹೆರಿಡೆಟರಿ ಡಿಸೀಸ್ ಅಪ್ಪ ಅಮ್ಮ ಎಸ್ಪೆಷಲಿ ಅಣ್ಣ ತಮ್ಮಂದಿರೋ ಅಣ್ಣ ತನ್ನ ತಂಗಿಯರು ಯಾರಾದರೂ ಇದ್ದರೆ ನಿಮ್ಮದು ಫ್ಯಾಮಿಲಿಯಲ್ಲಿ ಅವರು ಗ್ಲಾಕೋಮಾ ಆಗಿದ್ದಿದ್ರೆ ನಿಮ್ಮ ಗ್ಲಾಕೋಮಾ ರಿಸ್ಕ್ ಬಿಕಮ್ಸ್ ವೆರಿ ಹೈ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹಿಸ್ಟ್ರಿ ಇದ್ದರೆ ಗ್ಲಾಕಮ್ ಅದು ನೀವು ನಲವತ್ತು ವರ್ಷ ಆದಮೇಲೆ ಖಂಡಿತವಾಗ್ಲೂ ಕಣ್ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಕಣ್ ಪರೀಕ್ಷೆ ಮಾಡಬೇಕು ನಾವು ಕಣ್ಣು ಪರೀಕ್ಷೆ ಮಾಡುವಾಗ ಕಣ್ಣು ಪ್ರೆಷರ್ ಚೆಕ್ ಮಾಡ್ತೀವಿ ಈಗ ಬ್ಲಡ್ ನಿಮ್ಮ ಮೈಯಲ್ಲಿ ಬ್ಲಡ್ ಪ್ರೆಷರ್ ಇದ್ದಾಗೆ ಕಣ್ಣಲ್ಲಿ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ ಅದನ್ನು ಅದನ್ನು ತಪಾಸಣೆ ಮಾಡೋಕ್ಕೆ ಸ್ವಲ್ಪ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ ಅದನ್ನು ನಿಮ್ಮ ಕಣ್ಣು ಡಾಕ್ಟ್ರು ನೀವು ಚೆಕಪ್ಪಿಗೆ ಹೋದಾಗ ಚೆಕ್ ಮಾಡಬೇಕು ನೀವು ಫಾರ್ಟಿ ಇಯರ್ಸ್ ಆದಮೇಲೆ ಹೋದಾಗ ಸಾಮಾನ್ಯವಾಗಿ ಎಲ್ಲರಿಗೂ ನಾವು ಚೆಕ್ ಮಾಡೇ ಮಾಡ್ತೀವಿ ಅದರಲ್ಲಿ ನಮಗೊಂದು ಇಂಡಿಕೇಷನ್ ಸಿಕ್ಕತ್ತೆ ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಇದ್ದರೆ ಗ್ಲಾಕೋಮಾ ಇರೋ ಸಂಭಾವನೆ ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ ಗ್ಲಾಕೋಮದಲ್ಲಿ ದೃಷ್ಟಿ ಹೋಗಿರೋ ಹೋಗಿರೋ ದೃಷ್ಟಿನ ವಾಪಸ್ ತರಲಿಕ್ಕಾಗೋದಿಲ್ಲ ಅದು ಇರಿವರ್ಸಿಬಲ್ ವಿಷನ್ ಲಾಸ್ ಅದು ಏನೇ ಮಾಡಿದರೂ ವಾಪಸ್ ತರಲಿಕ್ಕಾಗೋದಿಲ್ಲ ಸೊ ಅದರಲ್ಲಿ ನಿಮ್ಮ ದೃಷ್ಟಿಯನ್ನು ಕಾಪಾಡ್ಕೊಳ್ಳೋಕ್ಕೆ ಪ್ರಿವೆಂಟಿವ್ ಚೆಕಪ್ ಇಸ್ ದ ಓನ್ಲಿ ವೇ ನಲ್ವತ್ತು ವರ್ಷ ಆದಮೇಲೆ ವರ್ಷ ವರ್ಷ ಒಂದ್ಸರಿ ಆದರೂ ಇಲ್ಲ ಎರಡು ವರ್ಷಕ್ಕೆ ಒಂದ್ಸರಿ ಆದರೂ ನಿಮ್ಮ ಕಣ್ಣು ಡಾಕ್ಟರ್ ಹತ್ರ ಹೋಗಬೇಕು ನಿಮ್ಮ ಕಣ್ಣು ಪ್ರೆಷರು ನಿಮ್ಮ ಕಣ್ಣು ಆಪ್ಟಿಕ್ ನರ್ ಅಂತೀವಿ ಕಣ್ಣು ನರದ್ದು ಸ್ಥಿತಿ ಪರೀಕ್ಷೆ ಮಾಡಬೇಕು ಮತ್ತು ಪ್ರತಿ ವರ್ಷ ಎರಡು ವರ್ಷಕ್ಕೊಂದ್ಸರಿ ಮಾಡ್ತಾ ಇರಬೇಕಾಗತ್ತೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಗ್ಲೋಕೋಮಾದ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಏಜ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮದು ವಿಸಿಟ್ ಟು ಯುವರ್ ಡಾಕ್ಟರ್ ಶುಡ್ ಬಿ ಮೋರ್ ಫ್ರೀಕ್ವೆಂಟ್ ಅರವತ್ತಾದ ಮೇಲೆ ಐವತ್ತೈದು ಅರವತ್ತಾದ ಮೇಲೆ ವರ್ಷಕ್ಕೊಂದ್ಸರಿ ಆದರೂ ಹೋಗಿ ಚೆಕಪ್ ಮಾಡಿಸ್ಲೇಬೇಕು ನೀವು ಗ್ಲೋಕೋಮಾ ಇಸ್ ನಾಟ್ ಕ್ಯೂರೆಬಲ್ ಅಂದರೆ ಅದನ್ನು ನಾವು ಔಷಧಿ ಕೊಟ್ಟು ಗುಣ ಆಗೋದಿಲ್ಲ ಗ್ಲೋಕೋಮಾನ ನಾವು ಕಂಟ್ರೋಲ್ ಮಾಡ್ಬೋದು ಈಗ ಬಿ ಪಿ ಶುಗರ್ ಇರೋ ಪೇಷೆಂಟ್ಸಿಗೆ ಹೇಗೆ ಬಿ ಪಿ ಶುಗರ್ ಹೋಗಿಬಿಡೋದಿಲ್ಲ ನೀವು ಔಷಧಿ ಕೊಟ್ಟ ತಕ್ಷಣ ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಷ್ಟೇ ಗ್ಲಾಕೋಮಾನು ಹಾಗೆ ಔಷಧಿ ಕೊಟ್ಟರೆ ಡ್ರಾಪ್ಸ್ ಕೊಡ್ತೀವಿ ನಾವು ಅದನ್ನು ಡ್ರಾಪ್ಸ್ ಮತ್ತು ಡೈಲಿ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್ ನೀವು ಹಾಕ್ಕೋಬೇಕಾಗತ್ತೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಕರೆಕ್ಟಾಗಿ ಡಯಾಗ್ನೋಸ್ ಆಗಿ ಬೇಗ ಡಯಾಗ್ನೋಸ್ ಆಗಿ ಕರೆಕ್ಟಾಗಿ ನಾವು ಅದನ್ನು ಫಾಲೋಅಪ್ ಮಾಡಿದರೆ ಗ್ಲಾಕೋಮದಿಂದ ವಿಷನ್ ಲಾಸ್ ಪ್ರಿವೆಂಟ್ ಮಾಡಿ ಮಾಡೋಕ್ಕಾಗತ್ತೆ ಬಟ್ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಇಸ್ ಇನ್ ಯುವರ್ ಹ್ಯಾಂಡ್ಸ್ ಆ್ಯಸ್ ಅ ಪೇಷೆಂಟ್ ನಿಮ್ಮ ನೀವು ಕರೆಕ್ಟ್ ಟೈಮಿಗೆ ಹೋಗಬೇಕು ತೋರಿಸ್ಕೋಬೇಕು ನಿಮ್ಮ ಡಾಕ್ಟರ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಯಾಕಂದರೆ ಇದು ಜ್ವರ ಶೀತ ಥರ ಔಷಧಿ ಅಲ್ಲ ಒಂದು ಐದು ದಿವಸ ನಾಲ್ಕು ದಿವಸ ಕೊಟ್ಟು ಮುಗಿಯೋದಿಲ್ಲ ಆಲ್ಮೋಸ್ಟ್ ಲೈಫ್ ಲಾಂಗ್ ನೀವು ಹಾಕೋಬೇಕಾಗತ್ತೆ ಔಷಧಿ ಸೊ ಕರೆಕ್ಟಾಗಿ ಔಷಧಿ ಹಾಕೋಬೇಕು ಅವ್ರು ಹೇಳ್ಕೊಟ್ಟಿರೋ ಟೆಕ್ನಿಕ್ ಪ್ರಕಾರ ಹಾಕೋಬೇಕು ಮತ್ತೆ ಯಾವಾಗ ಫಾಲೋ ಅಪ್ಪಿಗೆ ಬರಲಿಕ್ಕೆ ಹೇಳ್ತಾರೆ ಮತ್ತು ಕೆಲವು ಇರ್ತವೆ ನಾವು ಕನ್ಫರ್ಮ್ ಮಾಡಲಿಕ್ಕೆ ಪ್ರೋಗ್ರೆಷನ್ ಟ್ರ್ಯಾಕ್ ಮಾಡಲಿಕ್ಕೆಲ್ಲ ಅದನ್ನು ನೀವು ಕರೆಕ್ಟ್ ಟೈಮಿಗೆ ಮಾಡಿಸ್ಕೊಂಡು ನಿಮ್ಮ ಡಾಕ್ಟ್ರ್ ಜೊತೆ ಯಾವಾಗಲೂ ಕನೆಕ್ಟಲ್ಲಿ ಇರಬೇಕು ಥ್ಯಾಂಕ್ ಯು